ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಹಲಸಿನ ಹಣ್ಣಿನ ಸೀಸನ್ ಬಂತು ಅಂದರೆ ಸಾಕು, ಕುಂದಾಪುರ ಉಡುಪಿ ಕಡೆಗಳಲ್ಲಿ ಹಲಸಿನ ಹಣ್ಣಿನ ಮುಲ್ಕ ಅಂತ ಒಂದು ರುಚಿಯಾದ ತಿಂಡಿನ ಪ್ರಿಪೇರ್ ಮಾಡ್ತಾರೆ. ಕರಾವಳಿ ಕಡೆಗಳಲ್ಲಿ ತುಂಬಾ ಫೇಮಸ್ ಆಗಿರುವಂಥ ತಿಂಡಿ ಇದು. ಇದನ್ನ ಬಹಳ ಸುಲಭವಾಗಿ ಮಾಡ್ಬೋದು, ಹಾಗೆಯೇ ಬಹಳ ಬೇಗನೆ ಪ್ರಿಪೇರ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಮುಲ್ಕನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಹಲಸಿನ ಹಣ್ಣಿನ ಮುಲ್ಕ ಮಾಡೋದಕ್ಕೆ ನಾನಿಲ್ಲಿ 10-12 ಹಲಸಿನ ಹಣ್ಣಿನ ತೊಳೆಗಳನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಗ್ರೈಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಗಟ್ಟಿ ಹಲಸಿನ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೊಂದು ಮೆದುವಾಗಿರುವಂಥ ಇನ್ನೊಂದು ಹಲಸಿನ ಹಣ್ಣು ಬರುತ್ತೆ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಎಲ್ಲ ತೊಳೆಗಳನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಳ್ತಾ ಇದ್ದೀನಿ, ತಿಂಡಿ ಅಕ್ಕಿನ ತೊಗೊಳ್ತಾ ಇದ್ದೀನಿ 1 ಗ್ಲಾಸ್ ಆಗುವಷ್ಟು. ಇದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಒಂದು 1/2 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ಅಕ್ಕಿ ನೆನೆದಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಲಸಿನ ಹಣ್ಣಿನ ತೊಳೆನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಒಂದು 1/2 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಬೇಕು. ಹಾಗೆಯೇ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕ ತೆಂಗಿನಕಾಯಲ್ಲಿ 1/2 ತೆಂಗಿನಕಾಯಿ ಯೂಸ್ ಮಾಡಿದ್ದೀನಿ. ತೆಂಗಿನಕಾಯಿ ಸೇರಿಸಿದ ಮೇಲೆ ನಾವು ನೆನೆಸಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ನಾನು 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ, ಒಂದು 200 ಗ್ರಾಮ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಒಂದು 3-4 ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗಲೇ ಗ್ರೈಂಡ್ ಮಾಡಿದ್ಮೇಲೆ ಬೇಕಾದರೂ ಸೇರಿಸ್ಕೊಳ್ಬೋದು. ಇವಾಗ ನೀರು ಸೇರಿಸ್ದೇನೆ ರುಬ್ಕೊಳ್ಬೇಕು ಇದನ್ನು. ಸ್ವಲ್ಪನೂ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆಯೇ ರುಬ್ಕೊಳ್ಬೇಕು. ಸೊ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ತಿಕ್ಕಾಗಿ ರುಬ್ಕೊಳ್ಬೇಕು. ಒಂದು ವೇಳೆ ನೀವು ಮೆದು ಹಲಸಿನ ಯೂಸ್ ಮಾಡೋದಾದರೆ ನೀರು ಜಾಸ್ತಿ ಇರುತ್ತೆ ಅದರಲ್ಲಿ, ಜಾಸ್ತಿ ನೀರಾದರೆ ಅದಕ್ಕೆ ಅಕ್ಕಿ ಹಿಟ್ಟು ಅಥವಾ ರವೆನ ಸೇರಿಸ್ಕೊಳ್ಬೋದು. ಬಟ್ ಈ ರೀತಿ ತಿಕ್ಕಾಗಿರಬೇಕು ಹಿಟ್ಟು. ಇವಾಗ ಕಾದಿರುವಂಥ ಎಣ್ಣೆಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸ್ಪೂನಲ್ಲಿ ಹಾಕ್ಕೊಳ್ಬೋದು ಅಥವಾ ಕೈಯಲ್ಲೇ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದ್ ಹೋಗ್ಬೋದು. ಬಾಣಲಿಗೆ ಒಂದು ಸಲಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಸೇರಿಸ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಹೋಗಿ. ಪೂರ್ತಿಯಾಗಿ ಫ್ರೈ ಆಗೋವರೆಗೂ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಒಂದು ಸೈಡ್ ಸೀದೋಗ್ಬಿಟ್ಟು ಇನ್ನೊಂದು ಸೈಡ್ ಬೇಯೋದಿಲ್ಲ. ಈ ರೀತಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಗಿದೆ ಇವಾಗ ಇದು ಚೆನ್ನಾಗಿ. ಇವಾಗ ಇದನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಕಂದು ಬಣ್ಣಕ್ಕೆ ತಿರುಗಬೇಕು. ರಿಮೂವ್ ಮಾಡ್ಕೊಳ್ಳೋಣ ಎಲ್ಲವನ್ನ. ಇವಾಗಲೇ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ, ಇದರ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಹೇಟ್ ಮಾಡೋರೇ ಇಲ್ಲ, ಹೇಟರ್ಸೇ ಇಲ್ಲ ಇದಕ್ಕೆ, ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಈ ರೆಸಿಪಿನ. ಉಳಿದಿರುವಂಥ ಹಿಟ್ಟಿಂದನೂ ಕೂಡ ಹಲಸಿನ ಹಣ್ಣಿನ ಮುಳುಕಗಳನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ನಾನು ಎಲ್ಲ ಹಿಟ್ಟಿಂದನೂ ಕೂಡ ಮುಳುಕಗಳನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿಯಾಗಿದೆ ಇವಾಗ ಇದು ಸರ್ವ್ ಮಾಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿನ, ಖಂಡಿತ ಇಷ್ಟವಾಗುತ್ತೆ ಇದು ಎಲ್ಲರಿಗೂ. ನಿಮಗೆ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.